नारायणं सुरगुरुं जगदेकनाथं भक्तप्रियं च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमौलिः सकल वचन चेतो देवता भारती सा मम वचसी निधत्ता सन्निधि मनसे च नमोस्तु तात्विका देवाः विष्णु भक्ति परायणा धर्म मार्गे प्रेरयन्तु भवन्तः सर्वे वहि नौमिन्याय सुधादिकृत जय मुनीन श्रीपादराट सन्मणीन व्यासारियान विविधागम अभ्य विहरान श्रीवादिराजानपि वंदे हंसवरान वैदग्ध्य वाराम निधी श्री सत्यव्रत राघवींद्रमुनिप्दोधसध्यान सत्याकजोत्थान पंचाश्दर्ष पूजा सत्य सुधारतान अर्जुन महापराक्रमद ಗಾಥೆಯನ್ನು ಕೇಳಿದ್ದಾನೆ ಧೃತರಾಷ್ಟ್ರ ಮಹಾನುಭಾವರಾದ ಸರ್ವಸಂಹಾರಕರಾದ ರುದ್ರದೇವರ ಜೊತೆಗೆ ಯುದ್ಧವನ್ನಾಡಿ ರುದ್ರದೇವರನ್ನೂ ಸಂತೋಷಪಡಿಸಿ ರುದ್ರದೇವರ ಅನುಗ್ರಹದಿಂದ ಪಾಶುಪತಾಸ್ತ್ರವನ್ನು ಪಡೆದಂತಹ ವಾರ್ತೆಯನ್ನು ಕೇಳಿದ ಧೃತರಾಷ್ಟ್ರನ ಮನಸ್ಸು ವಿಹ್ವಲವಾಗಿದೆ ಭಯಗ್ರಸ್ತವಾಗಿದೆ ಇನ್ನು ಮುಂದೆ ತನ್ನ ಗತಿ ಏನು ಅನ್ನುವುದರ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಮಕ್ಕಳ ಮೇಲಿನ ಮೋಹದಿಂದ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನುವುದನ್ನು ಆಲೋಚನೆ ಮಾಡದೆ ಕೇವಲ ಸ್ವಾರ್ಥಕ್ಕಾಗಿ ತನ್ನ ಮಕ್ಕಳಿಗೆ ಸಂಪತ್ತು ಬರ್ತದೆ ಎನ್ನುವ ಒಂದೇ ಕಾರಣಕ್ಕಾಗಿ ಜೂಜಾಟದಲ್ಲಿ ಕಿಂಜಿತಂ ಜಿತಂ ಏನು ಗೆದ್ದ ನನ್ನ ಮಗ ಅಂತ ಸಂತೋಷದಿಂದ ಕೇಳುವಂತಹ ಧೃತರಾಷ್ಟ್ರನಿಗೆ ಭಯವಾಗಿದೆ ಚಿಂತೆಯಾಗಿದೆ ವಿಹ್ವಲನಾಗಿ ಗಾಬರಿಯಾಗಿ ಸಂಜಯನಿಗೆ ಕೇಳ್ತಾ ಇದ್ದಾನೆ ಇದರ ಭವಿಷ್ಯ ಏನು ಏನಾಯಿತು ಮುಂದೆ ಸಂಜಯ ಹೇಳಿದ ಅರ್ಜುನನ ದಿವ್ಯವಾದಂತಹ ಪರಾಕ್ರಮ ಅರ್ಜುನನ ಅದ್ಭುತವಾದಂತಹ ವರ್ಚಸ್ಸು ಅವನಲ್ಲಿರುವಂತಹ ಇಂದ್ರಿಯ ನಿಗ್ರಹ ಉರ್ವಶಿಯಂತಹ ಜಗತ್ತಿಗೆ ಮೋಹವನ್ನು ಮಾಡುವ ಅಪ್ಸರಾಸ್ತ್ರೀಯನ್ನು ಎದುರಿಗೆ ನಿಲ್ಲಿಸಿದಾಗಲೂ ಯಾವುದೇ ತರಹದ ಮನಸ್ಸಿಗೆ ವಿಕಾರವಾಗದೆ ಧೈರ್ಯದಿಂದ ತನ್ನ ವೈರಾಗ್ಯದ ಪರಾಕಾಷ್ಠೆಯನ್ನು ತೋರಿಸಿದ ಅರ್ಜುನನ ಆ ಮಹಾಮಹಿಮೆಯನ್ನು ಕಂಡು ಇಂದ್ರದೇವರು ಪೂರ್ಣವಾಗಿ ಸಂತೋಷಪಟ್ಟು ಲೋಮಷ ಋಷಿಗಳ ಎದುರಿಗೆ ಹೇಳ್ತಾರಂತೆ ಲೋಮಷರು ಬಂದಾಗ ಇಂದ್ರದೇವರ ಆಸನದ ಅರ್ಧ ಭಾಗವನ್ನು ಈ ಒಬ್ಬ ಸಣ್ಣ ಹುಡುಗ ಅಲಂಕರಿಸಿದ್ದಾನಲ್ಲ ಯಾರಿವನು ಅಂತ ಇಂದ್ರದೇವರು ಹೇಳ್ತಾರೆ ಇವನು ಸಾಮಾನ್ಯನಲ್ಲ ನರ ನಾರಾಯಣರು ನಮ್ಮೆಲ್ಲರ ಪ್ರಾರ್ಥನೆಯಂತೆ ಅರ್ಜುನ ಕೃಷ್ಣರಾಗಿ ಅವತಾರ ಮಾಡಿದ್ದಾರೆ ನಾರಾಯಣನ ಪರಮಭಕ್ತನಾಗಿ ನಾರಾಯಣನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರನಾಗಿ ನರನ ಅವತಾರನಾದ ಈ ಅರ್ಜುನ ಭೂಭಾರ ಹರಣವನ್ನು ಮಾಡುವುದಕ್ಕೆ ಅವತಾರ ಮಾಡಿದ್ದಾನೆ ನನ್ನದೇ ಒಂದು ಅಂಶ ಅರ್ಜುನನಲ್ಲಿದೆ ಶೇಷದೇವರ ಆವೇಶ ಇದೆ ವಾಯುದೇವರ ಆವೇಶ ಇದೆ ಭಗವಂತನ ವಿಶೇಷ ಸನ್ನಿಧಾನ ಇದೆ ಪರಮಾತ್ಮನ ವಾಯುದೇವರ ಶೇಷದೇವರ ಇಂದ್ರದೇವರ ನಾಲ್ಕು ಜನರ ಶಕ್ತಿಯಿಂದ ಕೂಡಿದಂತಹ ವ್ಯಕ್ತಿ ಈ ಅರ್ಜುನ ಈ ಅರ್ಜುನನ ಮೂಲಕವಾಗಿ ಸಮಗ್ರವಾದ ಭೂಭಾರ ಹರಣವನ್ನು ಮಾಡಿಸಬೇಕು ಅಂತ ಭಗವಂತ ಸಂಕಲ್ಪವನ್ನು ಮಾಡಿದ್ದಾನೆ ಇಂದ್ರದೇವರು ಋಷಿಗಳಿಗೆ ಒಂದು ಮಾತನ್ನು ತಿಳಿಸ್ತಾರೆ ಭಗವಂತ ಇಚ್ಛೆಯನ್ನು ಮಾಡಿದರೆ ತಾನು ಮಾಡುವ ಕಾರ್ಯಕ್ಕೆ ಪ್ರಪಂಚದಲ್ಲಿ ಇನ್ನೊಬ್ಬರ ಸಹಾಯ ಭಗವಂತನಿಗೆ ಬೇಕಾಗಿಲ್ಲ ಯಾವುದೇ ಕಾರ್ಯವಾಗಿರಬಹುದು ಭಗವಂತ ತಾನು ಮಾಡುವ ಕಾರ್ಯಕ್ಕೆ ತಾನೊಬ್ಬನೇ ಸಾಕು ಇಚ್ಛಾ ಮಾತ್ರ ಸಾಕು ಅವನಿಗೆ ಯಾವ ಸಾಧನ ಸಲಕರಣೆಗಳ ಅವಶ್ಯಕತೆ ಇಲ್ಲ ಇದು ಭಗವಂತನ ನಿಸ್ಸೀಮವಾದಂತಹ ಶಕ್ತಿ ಆದರೆ ಅಷ್ಟೇ ದೊಡ್ಡ ಕಾರುಣ್ಯ ಭಗವಂತನಲ್ಲಿದ್ದದ್ದು ಯಾವುದಕ್ಕೂ ಇನ್ನೊಬ್ಬರನ್ನು ಬಿಟ್ಟು ದೇವರು ಮಾಡೋದಿಲ್ಲ ಎಲ್ಲರಿಗೂ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡ್ತಾನೆ ಇದೇ ಭಗವಂತನ ದೊಡ್ಡದಾದ ಔದಾರ್ಯ ಇಡೀ ಜಗತ್ತಿನ ಸೃಷ್ಟಿಯನ್ನು ದೇವರು ಮಾಡಬೇಕಾಗಿದೆ ಬ್ರಹ್ಮದೇವರು ಯಾವ ಪ್ರಜಾಪತಿಗಳು ಯಾವ ದೇವತೆಗಳು ಯಾರ ಅವಶ್ಯಕತೆಯೂ ಭಗವಂತನಿಗೆ ಇಲ್ಲ ಯಾವುದೇ ಜಡವಾದ ಪ್ರಕೃತಿ ಮೊದಲಾದ ಪದಾರ್ಥಗಳ ತತ್ವಗಳ ಅವಶ್ಯಕತೆಯೂ ದೇವರಿಗಿಲ್ಲ ಯಾವ ಪ್ರಕೃತಿಯ ಪಂಚಮಹಾಭೂತಗಳ ಉಪಯೋಗವನ್ನು ಮಾಡದೆ ಯಾವ ದೇವತೆಗಳನ್ನು ಸ್ವೀಕರಿಸದೆ ಬ್ರಹ್ಮಾದಿ ದೇವತೆಗಳನ್ನು ದೂರ ಇಟ್ಟು ತಾನೊಬ್ಬನೇ ಸಮಸ್ತವಾದ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವುದಕ್ಕೆ ಪರಮ ಸಮರ್ಥನಾಗಿದ್ದಾನೆ ಭಗವಂತ ಆದರೂ ಎಲ್ಲ ದೇವತೆಗಳಿಗೂ ಅತ್ಯಂತ ಅನಿವಾರ್ಯವಾದ ರೀತಿಯಲ್ಲಿ ಅವರಿಲ್ಲದೆ ಯಾವ ಕಾರ್ಯ ನಡೆಯುವುದಿಲ್ಲ ಅನ್ನುವ ಮಟ್ಟಿಗೆ ಅವರಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟು ಜಗತ್ ಪೂಜ್ಯರಾಗುವಂತೆ ದೇವರು ಮಾಡಿದ ಇವತ್ತು ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದರೆ ವಾಯುದೇವರ ಅನುಗ್ರಹವಿಲ್ಲದೆ ಮಾಡುವಂತಿಲ್ಲ ಸರ್ವಕರ್ಮಕರ್ತ ಸರ್ವಕರ್ಮಕಾರ ಇತ್ತ ಯಾವುದೇ ಕರ್ಮವನ್ನು ಮಾಡಬೇಕಾದರೂ ಸರ್ವಕರ್ಮ ಪ್ರೇರಕರಾದ ವಾಯುದೇವರಿಗೆ ಶರಣ ಹೋಗಬೇಕು ಅವರ ಪ್ರೇರಣೆಯಂತೆ ನಾವು ಕರ್ಮಗಳನ್ನು ಮಾಡಬೇಕು ರೋಗಗಳ ಪರಿಹಾರ ಆಗಬೇಕು ಐಶ್ವರ್ಯ ಬೇಕು ಅಧಿಕಾರ ಬೇಕು ಸಂಪತ್ತು ಬೇಕು ನಾನಾ ತರಹದ ಅಪೇಕ್ಷೆಗಳಿಗೆ ನಾನಾ ವಿಧವಾದ ದೇವತೆಗಳ ಉಪಾಸನೆಯನ್ನು ಮಾಡಿ ಆ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ನಾವು ಸೇವಿಸಿದಾಗ ಆ ಎಲ್ಲ ಇಷ್ಟಾರ್ಥಗಳನ್ನು ದೇವರು ನಮಗೆ ಕರುಣಿಸ್ತಾನೆ ಅದಕ್ಕಾಗಿ ಆ ಎಲ್ಲ ದೇವತೆಗಳಿಗೂ ಇಷ್ಟು ದೊಡ್ಡ ಸ್ಥಾನ ಇದೆ ಅವರಿಂದ ಕಾರ್ಯ ಮಾಡಿಸ್ತಾನೆ ಕಾರ್ಯ ಮಾಡಿಸುವುದಕ್ಕೆ ಬೇಕಾದಂತಹ ಶಕ್ತಿ ಜ್ಞಾನ ವ್ಯಾಪ್ತಿಯನ್ನು ಮಹಾ ಸಾಮರ್ಥ್ಯವನ್ನು ಅವರಿಗೆ ನೀಡಿ ಅವರ ದ್ವಾರ ಇದೆಲ್ಲವನ್ನು ಮಾಡಿಸಿ ಅವರಿಗೆ ಕೀರ್ತಿಯನ್ನು ಕೊಡ್ತಾನೆ ಇದು ಭಗವಂತನ ದೊಡ್ಡಸ್ತಿಕೆ ಇಂದ್ರದೇವರು ಹೇಳುತ್ತಾರೆ ಸೋಸುರಾನ್ ದರ್ಶನಾದೇವ ಶಕ್ತೋ ಹಂತುಂ ಸಹಾನುಗಾನ್ ಕೇವಲ ತನ್ನ ಚಿಂತನದಿಂದ ಎಲ್ಲ ಅಸುರರನ್ನು ಸಂಹಾರ ಮಾಡಬಹುದು ದೇವರಿಗೆ ಅವತಾರ ಯುದ್ಧ ಶಸ್ತ್ರಾಸ್ತ್ರಗಳು ನಾನಾ ವಿಧವಾದ ಆಲೋಚನೆಗಳು ಕರಾರುಗಳು ಯಾವುದೂ ಬೇಕಾಗಿಲ್ಲ ಹುಟ್ಟಲಿಯಿಂದಾಗ ಹುಟ್ಟುತ್ತಾರೆ ಸಾಯಲಿ ಅಂದರೆ ಸಾಯ್ತಾರೆ ಅವನ ಇಚ್ಛಾ ಮಾತ್ರದಿಂದ ಎಲ್ಲವೂ ನಡೆದು ಹೋಗುತ್ತೆ ಅವತ್ತು ಭಗವಂತ ಅವತಾರ ಮಾಡಿ ಅಸುರರ ಸಂಹಾರವನ್ನೆಲ್ಲ ಮಾಡಿದ ಇವತ್ತು ನಿತ್ಯದಲ್ಲಿ ನಾನಾ ತರಹದ ಆಸುರಿ ಶಕ್ತಿಗಳಿಂದ ಆಗುವಂತಹ ಕಾರ್ಯಗಳನ್ನು ಮೆಟ್ಟಿ ನಿಂತು ಸಹಸ್ರ ಸಹಸ್ರ ಜನ ಸಜ್ಜನರು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಆ ಎಲ್ಲ ಆಸುರಿ ಶಕ್ತಿಗಳ ದಮನವನ್ನು ಮಾಡುವುದಕ್ಕೆ ದೇವರು ಪ್ರತ್ಯಕ್ಷವಾಗಿ ಅವತಾರ ಮಾಡಿಲ್ಲ ಭಗವಂತನ ಅನುಗ್ರಹದಿಂದ ಅವನ ಇಚ್ಛಾ ಮಾತ್ರದಿಂದ ಅವನು ತಾನಿದ್ದಲ್ಲಿಯೇ ಅನುಗ್ರಹವನ್ನು ಮಾಡಿ ಇವತ್ತು ನಮ್ಮ ಸುತ್ತಮುತ್ತ ಇರುವಂತಹ ಪ್ರತ್ಯಕ್ಷರಾದ ಹಿರಿಯರು ಜ್ಞಾನಿಗಳು ಗುರುಗಳು ಅನೇಕ ಮಹನೀಯರಲ್ಲಿ ಅಂತರ್ಯಾಮಿಯಾಗಿದ್ದು ನಾನಾ ವಿಧವಾದ ಅಧಿಷ್ಠಾನಗಳಲ್ಲಿ ಪ್ರತಿಭೆಗಳಲ್ಲಿ ಶಾಲಿಗ್ರಾಮಾದಿಗಳಲ್ಲಿ ಸನ್ನಿಹಿತನಾಗಿದ್ದು ದೇವರು ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹರಿಸಿ ದುಃಖಗಳನ್ನು ಕಳೆದು ನಮ್ಮ ಕಾರ್ಯಗಳಲ್ಲಿ ನಾವು ಯಶಸ್ವಿಯಾಗುವಂತೆ ತಾನು ಕುಳಿತಲ್ಲಿಯೇ ಮಾಡ್ತಾ ಇದ್ದಾನೆ ಪ್ರತ್ಯಕ್ಷವಾಗಿ ದೇವರು ಅವತಾರ ಮಾಡಬೇಕಾಗಿಲ್ಲ ಪ್ರತ್ಯಕ್ಷವಾದ ಜೀವನದಲ್ಲಿ ನಿತ್ಯವೂ ಯಾವುದನ್ನು ದೇವರು ಮಾಡುತ್ತಾನೆ ಅದನ್ನು ಅವತಾರದಲ್ಲಿ ಪ್ರತ್ಯಕ್ಷವಾಗಿ ಒಂದು ಸಲ ತೋರಿಸಿರ್ತಾನಷ್ಟೇ ಅವತಾರದಲ್ಲಿ ತೋರಿಸಿದಾಗ ಮಾತ್ರ ಅವನು ಮಾಡಿರ್ತಾನೆ ಅಂತಲ್ಲ ಯಾವುದನ್ನು ದೇಶದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ನಿತ್ಯವೂ ನಡೆಯುತ್ತೆ ಅದನ್ನು ನಾಟಕದಲ್ಲಿ ಕೆಲವೊಮ್ಮೆ ರಂಗಮಂಚದಲ್ಲಿ ತೋರಿಸ್ತಾರೆ ಜನರಿಗೆ ಸಂತೋಷವಾಗುವುದಕ್ಕೆ ಏನು ನಡೀತಾ ಇದೆ ಜಗತ್ತಿನಲ್ಲಿ ಅಂತ ತಿಳಿಯಲಿ ಅನ್ನೋದಕ್ಕೆ ಆ ನಾಟಕದ ರಂಗಮಂಚದಲ್ಲಿ ಮಾತ್ರ ಆ ದೃಶ್ಯಗಳಿರೋದಿಲ್ಲ ನಿಜವಾಗಿ ಸಮಾಜದಲ್ಲಿ ಏನು ನಡೀತಾ ಇದೆ ನ್ಯಾಯ ಏನು ಅನ್ಯಾಯ ಏನು ಯಾವ ರೀತಿ ಅದನ್ನು ಪ್ರತಿಭಟಿಸಬೇಕು ಇವುಗಳನ್ನೆಲ್ಲ ನಾಟಕದಲ್ಲಿ ಕಾವ್ಯಗಳಲ್ಲಿ ತೋರಿಸ್ತಾರೆ ಅದು ಕೇವಲ ಸಾಂಕೇತಿಕ ಪ್ರಾತಿನಿಧಿಕ ಹಾಗೆ ಅವತಾರಗಳು ನಾಟಕಗಳಿದ್ದಂತೆ ನಿತ್ಯದಲ್ಲಿಯೂ ನಮ್ಮ ದೇಹದಲ್ಲಿ ನಮ್ಮ ಜೀವನದಲ್ಲಿ ಯಾವ ರೀತಿಯ ಅನುಗ್ರಹವನ್ನು ದೇವರು ಮಾಡ್ತಾನೆ ಆ ಅನುಗ್ರಹವನ್ನು ನಾನು ಹೀಗೆ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ಅವತಾರಗಳಲ್ಲಿ ಪ್ರತ್ಯಕ್ಷವಾಗಿ ಬಂದು ದೇವರು ತೋರಿಸಿಕೊಟ್ಟು ಹೋಗ್ತಾನಷ್ಟೆ ಇದನ್ನು ನಾವು ಭಗವಂತನ ಅವತಾರದಲ್ಲಿ ತಿಳಿಯಬೇಕಾದದ್ದು ನಿತ್ಯವೂ ಭಗವಂತ ಎಲ್ಲರಿಗೂ ಅನ್ನವನ್ನು ನೀಡುವವನು ದೇವರು ಎಲ್ಲರಿಗೂ ಅನ್ನವನ್ನು ಭಗವಂತ ತಾನು ನೀಡುತ್ತೇನೆ ಅನ್ನುವುದನ್ನು ತನ್ನ ಅವತಾರದಲ್ಲಿ ಒಂದು ಸಣ್ಣ ಕಥೆಯ ಮೂಲಕ ಭಗವಂತ ತಿಳಿಸಿಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮನಾಗಿ ಗೋಪಾಲಕರು ಅನ್ನಕ್ಕೆ ಗತಿ ಇಲ್ಲ ಅಂತ ಹಸಿವಾಗಿದೆ ಅಂತ ಕೃಷ್ಣನಿಗೆ ಶರಣ ಹೋದರೆ ನಾನು ಅನ್ನವನ್ನು ಕೊಡಿಸ್ತೇನೆ ಬನ್ನಿ ಅಂತ ಯಜ್ಞ ಮಾಡುವ ಸ್ಥಳಕ್ಕೆ ಹೋಗಿ ಅನ್ನವನ್ನು ಇಸಿದುಕೊಂಡು ಬನ್ನಿ ಅಂತ ಕೊಟ್ಟು ಕಳಿಸ್ತಾನೆ ಅನ್ನವನ್ನು ಸ್ವೀಕಾರ ಮಾಡಿಕೊಂಡು ಬರ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ತಿಂತಾರೆ ಕಥೆ ನಿಮಗೆ ಗೊತ್ತು ಬ್ರಾಹ್ಮಣರು ಕೊಡೋದಿಲ್ಲ ಬ್ರಾಹ್ಮಣರ ಪತ್ನಿಯರ ಹತ್ತಿರ ಹೋಗಿ ತೆಗೆದುಕೊಂಡು ಬರ್ತಾರೆ ಹಾಗಾದರೆ ಇದು ಕೃಷ್ಣನ ಕಥೆ ಯಾಕೆ ಬಂತು ಪುರಾಣದಲ್ಲಿ ಇತಿಹಾಸದಲ್ಲಿ ನಿತ್ಯವೂ ಹಸಿವಾಗಿ ಒದ್ದಾಡುವಂತಹ ಜನರಿಗೆ ಅನ್ನವನ್ನು ಭಗವಂತ ನೀಡುತ್ತಾನೆ ನಿತ್ಯವೂ ದೇವರು ಅನ್ನವನ್ನು ನೀಡುತ್ತಾನೆ ಎನ್ನುವ ಉಪಕಾರದ ಸ್ಮರಣೆಯನ್ನು ನಾವು ಮಾಡಬೇಕು ಅನ್ನುವುದಕ್ಕೆ ಒಂದು ಕಥೆಯನ್ನು ಪುರಾಣ ಹೇಳುತ್ತದೆ ಅಷ್ಟೇ ಅವತ್ತು ಗೋಪಾಲಕರಿಗೆ ದೇವರು ಅನ್ನ ನೀಡಿದ ಅಂತ ಹೀಗೆ ಚಿಂತನೆ ಮಾಡುವುದಕ್ಕೆ ಹೇಳುವುದಲ್ಲ ಅದನ್ನು ಈ ರೀತಿ ನಿತ್ಯದಲ್ಲಿಯೂ ದೇವರು ನಮಗೆ ಅನ್ನ ಕೊಡ್ತಾನೆ ಅಂತ ಚಿಂತನೆ ಮಾಡಿ ಅನ್ನುವುದಕ್ಕೆ ಪುರಾಣ ಅದನ್ನು ತಿಳಿಸಿರುತ್ತದೆ ಅದರಲ್ಲಿಯೂ ಗೋಪಾಲಕರು ಸಜ್ಜನರು ಗೋಬುಗಳನ್ನು ಹತ್ಯೆ ಮಾಡುವವರಲ್ಲ ಅವರು ಗೋವುಗಳನ್ನು ಪಾಲನೆ ಮಾಡುವವರು ಗೋಪಾಲಕರಾದ ಸಜ್ಜನರಾದ ಅವರಿಗೆ ಭಗವಂತ ಅನ್ನವನ್ನು ಬೇಕು ಅಂತ ಕೇಳಿದಾಗ ಅನ್ನ ಸಿಗುವ ಸ್ಥಳವನ್ನು ತೋರಿಸಿದ್ದು ಯಾವುದು ಅಂದರೆ ಯಜ್ಞ ನಡೆಯುವಂತಹ ಸ್ಥಳ ಸಕಲ ಸಜ್ಜನರಿಗೂ ದೇವರು ಕಲಿಸಿಕೊಟ್ಟ ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿ ಅನ್ನವನ್ನು ತಿಂದು ಆನಂದದಿಂದ ಬದುಕಬೇಕು ನಿಜ ಆದರೆ ಸುಖದ ಜೊತೆಗೆ ಆ ಅನ್ನ ಸದ್ಬುದ್ಧಿಯನ್ನು ನಿಮಗೆ ಕೊಡಬೇಕಾದರೆ ಒಳ್ಳೆಯ ಪರಿಣಾಮವನ್ನು ಮಾಡಬೇಕಾದರೆ ಅಪವಿತ್ರವಾದ ಅನ್ನವನ್ನು ತಿಡಿ ತಿನ್ನಬೇಡಿ ಎಲ್ಲಿ ಯಜ್ಞಯಾಗಾದಿಗಳು ನಡೆಯುತ್ತದೆ ಎಲ್ಲಿ ದೇವರ ಪೂಜೆಯಾಗ್ತದೆ ಭಗವಂತನಿಗೆ ಸಮರ್ಪಣೆಯಾಗತ್ತೆ ಅಂತಹ ಪರಮಾತ್ಮನಿಗೆ ವಾಯುದೇವರಿಗೆ ದೇವತೆಗಳಿಗೆ ಎಲ್ಲರಿಗೂ ಸಮರ್ಪಿತವಾಗಿ ಉಳದಂತಹ ಪವಿತ್ರವಾದ ಅನ್ನವನ್ನು ನೀವು ಸ್ವೀಕಾರ ಮಾಡಿ ಯಾವ ಅನ್ನದ ಒಂದೊಂದು ತುತ್ತು ಬಾಯಿಯಲ್ಲಿ ಬೀಳುವುದರ ಹಿನ್ನೆಲೆಯಲ್ಲಿ ಕೃತಜ್ಞತೆ ಇದೆ ಸಮರ್ಪಣೆ ಇದೆ ವೇದ ಮಂತ್ರಗಳಿಂದ ಶಾಸ್ತ್ರಗಳಿಂದ ಭಗವಂತನ ಚಿಂತನವನ್ನು ಮಾಡಿ ಪಾವಿತ್ರ್ಯವನ್ನು ಪಡೆದಿರುತ್ತೆ ಅಂತಹ ಅನ್ನವನ್ನೇ ನೀವು ಸ್ವೀಕಾರ ಮಾಡಿ ಇಂಥ ಭಗವಂತ ಈ ಕಥೆಯ ಮೂಲಕ ನಮಗೆ ತಿಳಿಸಿಕೊಟ್ಟ ಎಲ್ಲಿಯೋ ಹೋಗಿ ಅಲ್ಲಿ ಇಲ್ಲಿ ಇದ್ದಂತಹ ವಸ್ತುಗಳನ್ನು ಕದ್ದು ತಂದು ತಿನ್ನಿ ಅಂತ ದೇವರು ಹೇಳಲಿಲ್ಲ ಎಲ್ಲಿ ನೈವೇದ್ಯವಾಗಿದೆ ಎಲ್ಲಿ ಪವಿತ್ರವಾದಂತಹ ವೇದ ಮಂತ್ರಗಳಿಂದ ಯಜ್ಞಗಳಲ್ಲಿ ಆಹುತಿಗಳನ್ನು ಸಮರ್ಪಣೆ ಮಾಡಿದ್ದಾರೆ ದೇವತೆಗಳಿಗೆಲ್ಲ ಸಮರ್ಪಣೆ ಮಾಡಿದಂತಹ ಪವಿತ್ರವಾದ ಅನ್ನದ ಶೇಷವನ್ನು ವಿಘಸಾನ್ನ ದೇವತೆಗಳು ಅತಿಥಿಗಳು ಬ್ರಾಹ್ಮಣರು ಭಗವಂತ ಎಲ್ಲರಿಗೂ ಸಮರ್ಪಣೆ ಮಾಡಿ ಉಳಿದಂತಹ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಿ ಇಂಥ ದೇವರು ತೋ ತೋರಿಸಿಕೊಟ್ಟ ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ಅಕ್ಷಯವಾದ ವಸ್ತ್ರವನ್ನು ನೀಡಿ ಅನುಗ್ರಹವನ್ನು ಮಾಡಿದ ದೇವರು ಅಂತ ಹೇಳುತ್ತಾರೆ ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ಮಾತ್ರ ಭಗವಂತ ಅವಳಿಗೆ ಅಕ್ಷಯವಾದ ವಸನವನ್ನು ನೀಡಿದ ಅಂತ ತಿಳಿಯುವುದಲ್ಲ ಇವತ್ತಿಗೂ ಮರ್ಯಾದೆ ಹೋಗದೆ ಇರುವಂತೆ ಪ್ರತಿಯೊಬ್ಬ ಮಾನವನಿಗೂ ವಸ್ತ್ರವನ್ನು ನೀಡಿದಂತಹ ವ್ಯಕ್ತಿ ಭಗವಂತ ಅನ್ನುವುದನ್ನು ಚಿಂತನೆ ಮಾಡುವುದಕ್ಕೆ ಆ ದ್ರೌಪದಿಯ ಕಥೆಯನ್ನು ಸ್ಮರಣೆ ಮಾಡಬೇಕು ಅಕ್ಷಯವಾದ ವಸನ ಎಂದಿನಿಂದ ಈ ಜಗತ್ತಿನ ಸೃಷ್ಟಿಯ ಪರಂಪರೆ ಆದಾಗಿನಿಂದ ವಸ್ತ್ರಗಳನ್ನು ಉಡುತ್ತಾ ಇದ್ದಾರೆ ಜೀವರಾಶಿಗಳು ಅಂದಿನಿಂದ ವಸ್ತ್ರಗಳನ್ನು ಉಡ್ತಾ ಬಂದರೂ ಕೂಡ ಕ್ಷಯವಾಗಿಲ್ಲ ಇನ್ನೂ ಎಲ್ಲರಿಗೂ ವಸ್ತ್ರಗಳು ದೊರಕ್ತಾ ಇವೆ ಮತ್ತೆ ಬೀಜವನ್ನು ಬಿತ್ತುತ್ತಾರೆ ಮತ್ತೆ ಹತ್ತಿ ಬೆಳೆಯುತ್ತದೆ ಮತ್ತೆ ಹತ್ತಿಯಿಂದ ಬಟ್ಟೆಯನ್ನು ತಯಾರು ಮಾಡುತ್ತಾರೆ ಉಡುತ್ತಾರೆ ಮತ್ತೆ ಪುನಃ ಚಕ್ರ ಇದ್ದೇ ಇದೆ ಹಾಗೆ ಅಕ್ಷಯವಾದಂತಹ ವಸ್ತ್ರವನ್ನು ಪರಮಾತ್ಮ ನೀಡುತ್ತಾನೆ ಇದರ ಅರ್ಥ ಈ ವಸ್ತ್ರದ ಪರಂಪರೆ ಈ ವಸ್ತ್ರಗಳಿಗೆ ಬೇಕಾದ ಮೂಲದ್ರವ್ಯಗಳ ಕೊರತೆಯಾಗದೇ ಇರೋ ಹಾಗೆ ಅಕ್ಷಯವಾದಂತಹ ರೀತಿಯಲ್ಲಿ ಈ ಸಮಗ್ರವಾದ ಭೂಮಿಯಲ್ಲಿ ಆ ತರಹದ ಬೆಳವಣಿಗೆಯನ್ನು ಮಾಡಿಸಿ ನಮ್ಮೆಲ್ಲರಿಗೆ ವಸ್ತ್ರಗಳನ್ನು ನೀಡಿದ್ದಾನೆ ಹಿಂದಿನವರೆಲ್ಲ ವಸ್ತ್ರವನ್ನು ಉಟ್ಟು ಉಟ್ಟು ಮುಂದೆ ವಸ್ತ್ರವನ್ನು ಉಡುವುದಕ್ಕೆ ಯಾವುದೇ ತರಹದ ಅನುಕೂಲತೆಗಳು ಇಲ್ಲದೇ ಇರೋ ಹಾಗೆ ಹತ್ತಿಯೇ ಬೆಳೆಯಲಿಲ್ಲ ಯಾವ ಮೂಲದ್ರವ್ಯಗಳು ಸಿಗಲಿಲ್ಲ ರೇಷ್ಮೆ ಹುಳಗಳೇ ಸಿಗಲಿಲ್ಲ ಖಾಲಿ ಆಯಿತು ಇನ್ನು ಯಾವ ತರಹದ ವಸ್ತ್ರಗಳನ್ನು ನಾವು ಉಡುವಂತೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ಮರ್ಯಾದೆ ಇಲ್ಲದೆ ಇರೋ ಹಾಗೆ ಪಶುಗಳಂತೆ ಬದುಕುವ ಪರಿಸ್ಥಿತಿಯನ್ನು ನಮಗೆ ತಂದು ಕೊಟ್ಟಿಲ್ಲ ದೇವರು ಅಂದಿನಿಂದ ಇಂದಿನವರೆಗೆ ಕೋಟಿ 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 ಜನ ಅನಂತ ಜೀವರಾಶಿಗಳು ಅರ್ಥಾತ್ ಮಾನವರು ವಸ್ತ್ರಗಳನ್ನು ಹುಟ್ಟರೂ ಇನ್ನೂ ವಸ್ತ್ರಗಳು ಸಮೃದ್ಧವಾಗಿ ಸಿಗುವಂತೆ ಮಾಡಿದ್ದಾನಲ್ಲ ಇದರ ಬಗ್ಗೆ ನಾವು ಆಲೋಚನೆ ಮಾಡ್ತೇವಾ ದ್ರೌಪದಿಗೆ ದೇವರು ಅಕ್ಷಯ ವಸ್ತ್ರವನ್ನು ಕೊಟ್ಟ ಅಂತ ಪುರಾಣದಲ್ಲಿ ಕೇಳಿದರೆ ಹೌದು ಅಂತ ಅಷ್ಟನ್ನೇ ಸ್ಮರಿಸಿ ಮರೆತು ಬಿಡ್ತೇವೆ ಆದರೆ ಆ ತರಹದ ಅಕ್ಷಯವಾದ ವಸ್ತ್ರದ ಪರಂಪರೆಯನ್ನು ಮಾನವ ಜನಾಂಗಕ್ಕೆ ಮನುಕುಲಕ್ಕೆ ನಿರಂತರವಾಗಿ ದೇವರು ನೀಡುತ್ತಾ ಇದ್ದಾನೆ ಅಂತನ್ನುವ ಏನೋ ಒಂದು ನಿತ್ಯದ ಸತ್ಯ ಇದೆ ಆ ಸತ್ಯವನ್ನು ಆ ನಾಟಕದಲ್ಲಿ ಪ್ರಾತಿನಿಧಿಕವಾಗಿ ಮಹಾಭಾರತದ ರಂಗಮಂಚದಲ್ಲಿ ಭಾಗವತದ ಪ್ರಸಂಗದಲ್ಲಿ ದೇವರು ತೋರಿಸಿದ್ದಷ್ಟೇ ಹೊರತು ಅದನ್ನು ಆ ಕಾಲದಲ್ಲಿ ಮಾತ್ರ ನಡೆದದ್ದು ಅಂತ ನಾವು ಭಾವಿಸುವುದಲ್ಲ ಸಾರ್ವಕಾಲಿಕವಾದದ್ದನ್ನು ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಕೋಟಿ ಕೋಟಿ ಜನ ರಾಕ್ಷಸರನ್ನು ಅಸುರರನ್ನು ದೇವರು ಸಂಹಾರ ಮಾಡಿದಂತಹ ಕಥೆಯನ್ನು ರಾಮಾಯಣದಲ್ಲಿ ಮಹಾಭಾರತ ಭಾಗವತಾದಿಗಳಲ್ಲಿ ನಾವು ಕೇಳುತ್ತೇವೆ ಆ ಎಲ್ಲ ಅಸುರರ ಆ ಎಲ್ಲ ರಾಕ್ಷಸರ ಸಂಹಾರವನ್ನು ದೇವರು ಅಂದು ಮಾಡಿದ ಅಂತ ಹೇಳುವುದಕ್ಕೆ ಮಾತ್ರ ಅಲ್ಲ ಇವತ್ತು ನಿತ್ಯದಲ್ಲಿಯೂ ನಮ್ಮ ಬದುಕಿಗಾಗಿ ನಾನಾ ತರಹದ ದುಷ್ಟ ಶಕ್ತಿಗಳೇನಿವೆ ನಮ್ಮ ಆಹಾರದಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತಹ ನಾನಾ ತರಹದ ರೋಗಾಣುಗಳು ಯಾವ ರೋಗಾಣುಗಳ ಸಂಪರ್ಕದಿಂದ ನಾವು ಒಂದು ಸಲ ಅಲ್ಲ ಸಾವಿರ ಸಲ ಸಾಯಬೇಕು ನಿಜವಾಗಿ ಅಷ್ಟು ತರಹದ ರೋಗಾಣುಗಳು ಸುತ್ತಮುತ್ತ ಇದ್ದರೂ ಅವುಗಳ ಪರಿಣಾಮ ನಮ್ಮ ದೇಹದ ಮೇಲೆ ಆಗದೇ ಇರುವಂತೆ ಭಗವಂತ ನಿತ್ಯದಲ್ಲಿಯೂ ನಮಗೆ ರಕ್ಷಣೆಯನ್ನು ನೀಡುತ್ತಾನೆ ನಮ್ಮ ದೇಹದ ಮೇಲೆ ಚರ್ಮದ ಹೊದಿಕೆಯನ್ನು ಹೊದಿಸಿದ ದೇವರು ನಮ್ಮ ದೇಹಕ್ಕೆ ದೊಡ್ಡದಾದಂತಹ ಕವಚವನ್ನು ಮಾಡಿಕೊಟ್ಟು ದೃಢವಾಗಿ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಒಳಗೆ ರೋಗಾಣುಗಳು ಪ್ರವೇಶ ಮಾಡಿದಾಗಲೂ ಅವುಗಳನ್ನು ನಾಶ ಮಾಡುವುದಕ್ಕೆ ನಾನಾ ತರಹದ ಉಪಾಯಗಳನ್ನು ದೇವರು ಮಾಡಿದ್ದಾನೆ ಅವುಗಳ ಜೊತೆಗೆ ಹೋರಾಟ ಮಾಡುವುದಕ್ಕೆ ಜೀವಕೋಶಗಳನ್ನು ನಿತ್ಯದಲ್ಲಿ ದೇವರು ಲಕ್ಷ ಲಕ್ಷ ಸೃಷ್ಟಿ ಮಾಡಿ ಅವುಗಳ ಮೂಲಕ ಆ ರೋಗಾಣುಗಳನ್ನು ತಡೆಗಟ್ಟಿ ನಮ್ಮನ್ನು ಸುರಕ್ಷಿತವಾಗಿ ಬದುಕುವಂತೆ ಮಾಡಿದ್ದಾನಲ್ಲ ಈ ತರಹದ ನಿತ್ಯದ ಜೀವನದಲ್ಲಿ ನಮಗಾಗಿ ದೇವರು ಅರ್ಜುನನಿಗಾಗಿ ಪಾಂಡವರಿಗಾಗಿ ಯುದ್ಧದಲ್ಲಿ ಸಾರಥಿಯಾಗಿ ಅವರಿಗೆ ರಕ್ಷಕನಾಗಿ ನಿಂತ ತನ್ನ ಹತ್ತು ಲಕ್ಷ ಜನ ಮಕ್ಕಳನ್ನು ದುರ್ಯೋಧನನಿಗೆ ಕೊಟ್ಟರೆ ತಾನು ಸ್ವತಃ ಬಂದು ಪಾಂಡವರ ರಕ್ಷಣೆಗಾಗಿ ನಿಂತ ಶ್ರೀಕೃಷ್ಣ ಪರಮಾತ್ಮ ಅಂತ ಅವತ್ತು ಮಾತ್ರ ಕೃಷ್ಣ ಪರಮಾತ್ಮ ತಾನು ಸ್ವತಃ ಬಂದು ನಿಂತ ಅಂತ ಕಥೆಯನ್ನು ತಿಳಿಯುವುದಕ್ಕಲ್ಲ ನಮ್ಮ ನಿತ್ಯದ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಗಳಿಗೆ ದೇವರು ತಾನು ಸ್ವತಃ ಬಂದು ನಿಲ್ತಾನೆ ಇದು ದೇವರಲ್ಲಿರುವ ಬಹಳ ದೊಡ್ಡದಾದಂತಹ ಕಾರುಣ್ಯ ಇದನ್ನು ನಾವು ತಿಳಿಯಬೇಕು ಸಣ್ಣ ಕಾರ್ಯ ಸ್ವತಃ ದೇವರು ಬಂದು ತಾನು ಮಾಡಿದ ಸಾರಥ್ಯ ಡ್ರೈವಿಂಗ್ ಕೆಲಸ ಸಾರಥ್ಯ ಮಾಡುವ ಅತಿ ಸಣ್ಣ ಕಾರ್ಯಕ್ಕೆ ಇನ್ನೊಬ್ಬರನ್ನು ಕಳಿಸದೆ ತಾನು ಸ್ವತಃ ಬಂದು ನಿಂತು ಶ್ರೀಕೃಷ್ಣ ಪರಮಾತ್ಮ ಸಾರಥ್ಯವನ್ನು ಮಾಡಿದ ಅನ್ನುವ ಮಹಾಭಾರತದ ಕಥೆಯನ್ನು ನಾವು ಕೇಳಿದಾಗ ನಮ್ಮ ಕಣ್ಣು ಮುಂದೆ ಅಲ್ಲಲ್ಲಿ ಚಿತ್ರಪಟಗಳಲ್ಲಿ ಫೋಟೋಗಳಲ್ಲಿ ನಾವು ಕಂಡಂತಹ ಅರ್ಜುನನ ರಥ ಅರ್ಜುನ ಒಳಗೆ ಕುಳಿತದ್ದು ಕೃಷ್ಣ ಸಾರಥಿಯಾಗಿ ಗೀತೆಯ ಉಪದೇಶವನ್ನು ಮಾಡುವ ಚಿತ್ರವನ್ನು ಅಲ್ಲಲ್ಲಿ ನೋಡಿರ್ತೇವೆ ಅಷ್ಟನ್ನು ಮಾತ್ರ ಕಣ್ಣು ಮುಂದೆ ನೆನೆಸಿಕೊಂಡು ಕಣ್ಣು ಮುಚ್ಚಿ ಗಲ್ಲಬಡಿದುಕೊಳ್ಳುವುದಲ್ಲ ಅದು ಸರಿ ಆದರೆ ಕೃಷ್ಣ ಈ ದೇಹದ ರಥದಲ್ಲಿ ನಮಗೆ ಸಾರಥಿಯಾಗಿ ಸ್ವತಃ ತಾನೇ ಭಗವಂತ ಪ್ರತಿಯೊಬ್ಬರ ದೇಹ ರಥದಲ್ಲಿಯೂ ಇವತ್ತಿಗೂ ಇದ್ದು ನಮ್ಮ ಈ ದೇಹ ರಥದ ಚಾಲಕನಾಗಿ ನಿಂತಿದ್ದಾನೆ ಆ ಉಪಕಾರವನ್ನು ನಾವು ಸ್ಮರಣೆ ಮಾಡಬೇಕು ತನ್ನ ನೇರ ಮಗ ಬ್ರಹ್ಮ ವಾಯು ಅಥವಾ ಹೆಂಡತಿಯಾದ ಲಕ್ಷ್ಮಿ ಇವರಿಗೆ ಮಾತ್ರ ತಾನು ಬೇಕು ಅಂದರೆ ಸ್ವತಃ ತಾನೇ ಮಕ್ಕಳು ಬರ್ತಾರೆ ಶಾಲೆಯಿಂದ ಅಂದರೆ ತಾನೇ ಡ್ರೈವ್ ಮಾಡಿಕೊಂಡು ಬರುವ ಹಾಗೆ ಹೆಂಡತಿ ಊರಿನಿಂದ ಬರ್ತಾಳೆ ಅಂದರೆ ತಾನೇ ಹೋಗಿ ಕರೆದುಕೊಂಡು ಬರುವಂತೆ ಹೆಂಡತಿ ಮಕ್ಕಳು ಇವರಿಗೆ ಮಾತ್ರ ತಾನು ನೇರವಾಗಿ ಚಾಲಕನಾಗಿ ನಿಂತು ಇನ್ನುಳಿದವರು ಯಾರೋ ದೂರದವರು ಬರ್ತಾರೆ ಅಂದರೆ ಡ್ರೈವರನ್ನು ಕೊಟ್ಟು ಕಳಿಸುವ ಹಾಗೆ ಉಳದೆಲ್ಲ ಜೀವರಾಶಿಗಳ ರಕ್ಷಣೆಗೆ ಬೇರೆ ಬೇರೆಯವರನ್ನು ವ್ಯವಸ್ಥೆ ಮಾಡಿದ್ದಾನೆ ತಾನು ಸ್ವತಃ ಹೋಗೋದಿಲ್ಲ ಅವರವರ ರಕ್ಷಣೆಗೆ ಇರುವಂಥವರು ಅವರವರ ದೇಹದಲ್ಲಿ ಅಂತರ್ಯಾಮಿಗಳಾಗಿ ಪ್ರೇರಕರಾಗಿ ಚಾಲಕರಾಗಿ ಅವರಿಗೆ ಬೋಧಕರಾಗಿ ಅವರೆಲ್ಲರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಪ್ರಚೋದಕರಾಗಿ ಅನೇಕ ವ್ಯಕ್ತಿಗಳನ್ನು ನೇಮಿಸಿ ಕೆಲವು ಮುಖ್ಯ ಜನರಿಗೆ ಮಾತ್ರ ತಾನ ತನ್ನ ಹೆಂಡತಿ ಮಕ್ಕಳು ಇಂಥವರಿಗೆ ಮಾತ್ರ ಸಾರಥಿಯಾಗಿ ಪ್ರೇರಕನಾಗಿದ್ದಾನೆ ಅಂತ ಭಾವಿಸಬೇಡಿ ಅತೀ ಸಣ್ಣದಾದ ಬ್ಯಾಕ್ಟೀರಿಯಾದಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯವರೆಗೆ ಪ್ರತಿಯೊಂದು ಚೇತನದಲ್ಲಿಯೂ ಕೂಡ ಅವರವರ ದೇಹದಲ್ಲಿ ಚಾಲಕನಾಗಿ ಪ್ರೇರಕನಾಗಿ ಅವರಲ್ಲಿ ಅಂತಃಸತ್ವವನ್ನು ನೀಡಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಪ್ರಚೋದಿಸಿ ಸಕಲ ಕಾರ್ಯಗಳನ್ನು ಮಾಡಿಸುವುದಕ್ಕೆ ಸ್ವತಃ ದೇವರು ತಾನು ನಿಂತಿದ್ದಾನೆ ಚಾಲಕನಾಗಿ ಒಂದು ರೂಪದಿಂದ ಅಲ್ಲ ಕೇವಲ ಒಂದು ರೂಪದಿಂದ ಭಗವಂತ ನಿಂತದ್ದಲ್ಲ ಅನಂತ ರೂಪಗಳಿಂದ ಒಬ್ಬೊಬ್ಬರಲ್ಲಿ ಪರಮಾತ್ಮ ಇದ್ದಾನೆ ಮುಖ್ಯವಾಗಿ ಒಂದು ರೂಪದಿಂದ ಬಿಂಬರೂಪಿಯಾಗಿ ಭಗವಂತ ಇದ್ದರೂ ಅವರ ಎಲ್ಲ ಇಂದ್ರಿಯಗಳಿಗೆ ಅವರ ದೇಹದೊಳಗಿರುವ ಒಂದೊಂದು ಸೆಲ್ಗಳಲ್ಲಿ ಪರಮಾತ್ಮ ತನ್ನದೇ ಆದಂತಹ ಅತ್ಯದ್ಭುತವಾದ ಶಕ್ತಿಯನ್ನು ಇಟ್ಟಿದ್ದಾನೆ ಇಂತಹ ಸುಂದರವಾದ ಇಷ್ಟು ದೊಡ್ಡದಾದಂತಹ ವೈಭವದ ಮಂಟಪ ಇಲ್ಲಿ ನಿರ್ಮಾಣವಾಗಬೇಕಾಗಿದ್ದರೆ ಇದನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಇದರ ಹಿನ್ನೆಲೆಯಲ್ಲಿ ಇರಬೇಕಲ್ಲ ಒಬ್ಬರು ಹತ್ತು ಜನವೋ ನೂರು ಜನವೋ ಅಷ್ಟೆಲ್ಲ ಜನ ಸೇರಿ ಇಂತಹ ಸುಂದರವಾದ ಭವನದ ನಿರ್ಮಾಣ ಮಾಡಬೇಕು ಮಂಟಪದ ನಿರ್ಮಾಣ ಮಾಡಬೇಕು ವ್ಯವಸ್ಥೆಯನ್ನು ಮಾಡಬೇಕು ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದೊಳಗಿನ ಒಂದೊಂದು ಜೀವಕೋಶವೂ ಕೂಡ ಒಂದೊಂದು ದೊಡ್ಡದಾದ ಅದ್ಭುತವಾದ ಪ್ರಪಂಚ ಇದ್ದಂತೆ ಇದೆ ಅಂತಹ ಅದ್ಭುತವಾದ ಶಕ್ತಿ ಆ ಜೀವಕೋಶದಲ್ಲಿ ಪರಮಾತ್ಮ ತುಂಬಿದ್ದಾನೆ ಒಂದೊಂದು ಸೆಲ್ಲುಗಳಲ್ಲಿ ಒಂದೊಂದು ಸೆಲ್ಲುಗಳಿಂದ ಹೊಸದಾದ ದೇಹವನ್ನೇ ನಿರ್ಮಾಣ ಮಾಡಬಹುದು ಆಲೋಚನೆ ಮಾಡಿ ಒಂದು ದೇಹದೊಳಗಿನ ಸೆಲ್ಲನ್ನು ತೆಗೆದುಕೊಂಡು ಕ್ಲೋನಿಂಗಿನ ಸಿಸ್ಟಮ್ಮಿನೊಳಗೆ ಅದನ್ನು ಮತ್ತೊಂದು ದೇಹವನ್ನಾಗಿ ನಿರ್ಮಾಣ ಮಾಡಬೇಕಾಗಿದ್ದರೆ ಇನ್ನೊಂದು ದೇಹಕ್ಕೆ ಬೇಕಾಗುವಷ್ಟು ಎಲ್ಲ ಶಕ್ತಿ ಒಂದು ಸಣ್ಣ ಸೆಲ್ಲಿನೊಳಗೆ ದೇವರು ತುಂಬಿ ಇಟ್ಟಿದ್ದಾರೆ ಹಾಗಾದರೆ ಅಂತಹ ಅತ್ಯದ್ಭುತವಾದ ಕಲೆಯನ್ನು ಎಷ್ಟು ಸಣ್ಣದಾಗಿರ್ಬೋದು ಇಷ್ಟು ದೊಡ್ಡ ತಲೆ ಕೈ ಕಾಲು ಹೊಟ್ಟೆ ದೇಹದ ಒಳಗಿರುವಂತಹ ಎಲ್ಲ ನಾನಾ ವಿಧವಾದ ಅಂಗಗಳು ಇವುಗಳ ರೀತಿಯಲ್ಲಿ ಬೆಳವಣಿಗೆಯಾಗಬೇಕಾದರೆ ಅವುಗಳೆಲ್ಲದರ ಸೂಕ್ಷ್ಮ ರೂಪ ಆ ಒಂದೊಂದು ಸೆಲ್ಲಿನೊಳಗಿದೆ ಹಾಗಾದರೆ ಇಷ್ಟು ಸುಂದರವಾದಂತಹ ಒಂದು ವಿಶ್ವವನ್ನು ಆ ಸೆಲ್ಲಿನೊಳಗೆ ತುಂಬಬೇಕಾಗಿದ್ದರೆ ಒಳಗೆ ದೇವರಿಲ್ಲದೆ ಸಾಧ್ಯವೇ ಅದನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿಯ ಅತ್ಯದ್ಭುತವಾದ ಕಲೆಯಿಲ್ಲದೆ ತನ್ನಷ್ಟಕ್ಕೆ ತಾನೇ ನಿರ್ಮಾಣವಾಗುವುದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದೊಂದು ಸೆಲ್ಲು ಸೆಲ್ಲುಗಳಲ್ಲಿಯೂ ಜೀವಕೋಶಗಳಲ್ಲಿಯೂ ದೇವರು ತನ್ನ ಒಂದೊಂದು ಶಕ್ತಿಯನ್ನು ಇಟ್ಟಿದ್ದಾನೆ ತನ್ನ ರೂಪಗಳನ್ನು ಇಟ್ಟು ಅವುಗಳ ಮೂಲಕ ಈ ಜೀವರಾಶಿಗಳನ್ನು ದೇವರು ರಕ್ಷಣೆ ಮಾಡ್ತಾ ಇದ್ದಾನೆ ಇಷ್ಟು ಮಾಡುವ ದೇವರನ್ನು ಅರ್ಜುನನಿಗೆ ಐದು ಸಾವಿರ ವರ್ಷಗಳ ಹಿಂದೆ ದೇವರು ಸಾರಥಿಯಾಗಿ ರಥದಲ್ಲಿ ಕುಳಿತು ಬಹಳ ದೊಡ್ಡ ಒಂದು ತನ್ನ ಔದಾರ್ಯವನ್ನು ತೋರಿದ ಅಂತ ಕಥೆಯಾಗಿ ಮಾತ್ರ ಇದನ್ನು ಕೇಳಬಾರದು ಇತಿಹಾಸ ನಿಜ ಇದು ಪುರಾಣ ನಿಜ ಬಹಳ ಪ್ರಾಚೀನವಾದ ಗ್ರಂಥ ಹಿಂದೆ ಹೀಗೆ ನಡೆಯಿತು ಅಂತ ಹೇಳುವ ಇತಿಹಾಸ ಹೌದು ಆದರೆ ಬರೀ ಇತಿಹಾಸ ಅಲ್ಲ ಹಿಂದೆ ಈ ರೀತಿ ದೇವರು ಮಾಡಿ ಪ್ರತ್ಯಕ್ಷವಾಗಿ ತೋರಿಸಿದ ಅಷ್ಟೇ ಆದರೆ ನಿತ್ಯವೂ ಅಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅಂತರ್ಯಾಮಿಯಾಗಿ ಅಂತರಹಿತನಾಗಿ ಅದೃಶ್ಯನಾಗಿ ವರ್ತಮಾನ ಕಾಲದಲ್ಲಿಯೂ ಯಾವ ಅನುಗ್ರಹವನ್ನು ದೇವರು ಮಾಡ್ತಾ ಇದ್ದಾನೋ ಅದನ್ನೇ ಶಾಸ್ತ್ರ ಹಿಂದೆ ತೋರಿಸಿದೆ ಎಂಬುದಾಗಿ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಶಾಸ್ತ್ರಗಳ ಪ್ರತಿಯೊಂದು ಘಟನೆಯನ್ನು ಇವತ್ತಿನ ನಿತ್ಯದ ಜೀವನದಲ್ಲಿ ನಾವು ಅನ್ವಯ ಮಾಡಿಕೊಂಡು ದೇವರು ಮಾಡುವಂತಹ ಅನುಗ್ರಹದ ಸ್ಮರಣೆಗಾಗಿ ಆ ಎಲ್ಲ ಕಥೆಗಳನ್ನು ಒಂದೊಂದನ್ನೇ ಒಂದೊಂದನ್ನೇ ನಾವು ಮೆಲುಕು ಹಾಕಬೇಕು ಇದಕ್ಕಾಗಿ ಭಗವಂತ ಈ ತರಹದ ಕಥೆಗಳನ್ನು ಈ ತರಹದ ಲೀಲೆಗಳನ್ನು ತೋರಿಸಿ ನಮಗೆ ಆ ಭಗವಂತನ ಮಹಿಮೆಯ ಚಿಂತನಕ್ಕೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಎಂಬುದಾಗಿ ಭಾವಿಸಬೇಕು ಅಂತ ಮಹಾಭಾರತ ತಿಳಿಸ್ತಾ ಇದೆ ಇಂದ್ರದೇವರು ಲೋಮಶ ಋಷಿಗಳಿಗೆ ತಿಳಿಸ್ತಾ ಇದ್ದಾರೆ ಅಂತಹ ದಿವ್ಯವಾದ ವ್ಯಕ್ತಿತ್ವ ಭಗವಂತನದು ಅಂತರ್ಯಾಮಿಯಾಗಿ ಸಕಲ ಕಾರ್ಯಗಳನ್ನು ಇಚ್ಛಾಮಾತ್ರದಿಂದ ಮಾಡಬಲ್ಲ ಸರ್ವಶಕ್ತನಾದಂತಹ ಭಗವಂತ ಕೇವಲ ನಿಮಿತ್ತ ಮಾತ್ರಕ್ಕೆ ನಮ್ಮೆಲ್ಲರನ್ನು ಉಪಯೋಗಿಸ್ತಾನೆ ಅವನ ಆದೇಶವನ್ನು ಪಾಲಿಸಿ ನಾವು ದೇವೇಂದ್ರ ಅಂತ ನನಗೆ ಹೆಸರು ದೊಡ್ಡ ಸ್ಥಾನವನ್ನು ಕರ್ ಕರುಣಿಸಿದ್ದಾನೆ ಅವನೇ ನನ್ನಲ್ಲಿ ನಿಂತು ಈ ರಾಜ್ಯವನ್ನು ಆಳಿಸೋದು ಈ ನರನಲ್ಲಿ ನಿಂತು ಅರ್ಜುನನ ಮೂಲಕ ಭೂಭಾರ ಹರಣವನ್ನು ಮಾಡಿಸುವುದು ಆ ಶ್ರೀಕೃಷ್ಣ ಪರಮಾತ್ಮನೇ ಆದರೆ ಇವನಲ್ಲಿ ಪ್ರವೇಶ ಮಾಡಿ ಇವನನ್ನು ನಿಮಿತ್ತ ಮಾಡಿದ್ದಕ್ಕಾಗಿಯೇ ಇವನಿಗೆ ದೊಡ್ಡ ಸ್ಥಾನ ಬಂದಿದೆ ಅವನಿಗೆ ನನ್ನ ಅರ್ಧಾಸನವನ್ನು ನಾನು ಕೊಟ್ಟಿದ್ದೇನೆ ಕಾರಣ ಮೂರು ಲೋಕಗಳ ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು ಅದರಲ್ಲಿ ಭೂಲೋಕದ ರಕ್ಷಣೆಯ ಜವಾಬ್ದಾರಿಯನ್ನು ಈಗ ಅರ್ಜುನ ತೆಗೆದುಕೊಂಡದ್ದಕ್ಕಾಗಿ ನನ್ನ ಅರ್ಧಾಸನವನ್ನೇ ಅವನಿಗೆ ನೀಡಿದ್ದೇನೆ ನನ್ನ ಕಾರ್ಯದಲ್ಲಿ ಅರ್ಧಭಾಗವನ್ನು ಅವನು ತೆಗೆದುಕೊಂಡದ್ದಕ್ಕಾಗಿ ನನ್ನ ಅರ್ಧಾಸನವನ್ನು ಅವನಿಗೆ ಕೊಟ್ಟದ್ದು ಯಾವುದೋ ಒಬ್ಬ ಹುಡುಗ ಬಂದು ಅರ್ಧಾಸನವನ್ನು ಅಲಂಕರಿಸಿದ್ದಾನೆ ಅಂತ ಭಾವಿಸಬೇಡಿ ಅಂತ ಲೋಮಶರಷಿಗಳಿಗೆ ಅರ್ಜುನನ ಬಗ್ಗೆ ಇಂದ್ರದೇವರು ತಿಳಿಸಿ ಒಂದು ಮಾತು ಹೇಳ್ತಾರೆ ಅರ್ಜುನ ಮಹಾಪರಾಕ್ರಮಿ ಮಹಾಪುಣ್ಯವಂತ ಆದರೆ ಭಾರಿ ಭಾರಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ಭೀಷ್ಮ ದ್ರೋಣಾದಿಗಳನ್ನು ಅತ್ಯಂತ ಅನಾಯಾಸವಾಗಿ ಸೋಲಿಸಬೇಕು ಅನ್ನುವುದಕ್ಕೋಸ್ಕರ ಸಿದ್ಧನಾಗಿ ಕೆಳಗೆ ಹೋಗಬೇಕಾಗಿದೆ ಆ ರೀತಿಯ ಅರ್ಜುನ ಕೆಳಗೆ ಹೋಗಬೇಕಾದರೆ ಐದು ವರ್ಷಗಳವರೆಗೆ ಅವನು ಇಲ್ಲೇ ಇರಬೇಕು ಎಲ್ಲರೂ ವನವಾಸದಲ್ಲಿ ಇವನಿಗಾಗಿ ದಾರಿ ಕಾಯ್ತಾ ಕುಳಿತಿದ್ದಾರೆ ಇಂತಹ ಪ್ರಸಂಗದಲ್ಲಿ ಅವರೆಲ್ಲರಿಗೆ ಹೋಗಿ ಸಮಾಧಾನವನ್ನು ಹೇಳುವ ಕೆಲಸವನ್ನು ನೀವು ಮಾಡಿ ಅಂತ ಲೋಮಶರಿಗೆ ಇಂದ್ರದೇವರು ಹೇಳ್ತಾರೆ ಐದೇ ವರ್ಷಗಳಲ್ಲಿ ಎಲ್ಲ ಅಸ್ತ್ರವಿದ್ಯೆಗಳನ್ನು ಕಲಿತು ವಿಶೇಷವಾಗಿ ದೇವತೆಗಳ ಶಕ್ತಿಯನ್ನೆಲ್ಲ ಪಡೆದು ಭಗವಂತನ ಅನುಗ್ರಹವನ್ನು ಪಡೆದು ನಾನಾ ವಿಧವಾದಂತಹ ಕಲಾವಿದ್ಯೆಗಳಲ್ಲಿಯೂ ಪಾರಂಗತನಾಗಿ ಅರ್ಜುನ ಬರ್ತಾನೆ ನಿಮ್ಮೆಲ್ಲರಿಗೂ ಸಂತೋಷಪಡಿಸ್ತಾನೆ ಅಲ್ಲಿಯವರೆಗೆ ನೀವು ಸುಮ್ಮನೆ ಕೂಡುವುದು ಬೇಡ ತೀರ್ಥಯಾತ್ರೆಯನ್ನು ಮಾಡಿ ವಿಶೇಷವಾಗಿ ಅಲ್ಲಲ್ಲಿರುವ ತೀರ್ಥಕ್ಷೇತ್ರಗಳಲ್ಲಿ ಸನ್ನಿಹಿತನಾದ ಭಗವಂತನ ಸಂದರ್ಶನವನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆಯಿರಿ ಆ ಪರಮಾತ್ಮನ ಕೃಪೆಯಿಂದ ನಿಮಗೆ ನಿಶ್ಚಿತವಾಗಿಯೂ ವಿಜಯವಾಗತ್ತೆ ಎಂಬುದಾಗಿ ಯುಧಿಷ್ಠಿರನಿಗೆ ಸಂದೇಶವನ್ನು ಹೇಳಿ ಕಳಿಸ್ತಾ ಇದ್ದಾನೆ ಲೋಮಶರಿಗೆ ಜೊತೆಗೆ ಮತ್ತೊಂದು ಮಾತನ್ನು ಇಂದ್ರದೇವರು ಲೋಮಶರಿಗೆ ಹೇಳ್ತಾನೆ ತೀರ್ಥಯಾತ್ರೆಗೆ ಹೋಗುವಾಗ ವ್ಯಕ್ತಿ ಗೃಹಸ್ಥ ಯಜಮಾನ ತಾನು ಮಾತ್ರ ಹೋಗಬಾರದು ಒಬ್ಬ ಗುರುಗಳನ್ನು ಕರೆದುಕೊಂಡು ತೀರ್ಥಯಾತ್ರೆಗೆ ಹೋಗಬೇಕು ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂತ ದೊಡ್ಡವರ ಜೊತೆಗೆ ಯಾತ್ರೆಯನ್ನು ಮಾಡಿದರೆ ಆ ತೀರ್ಥದ ಮಹಿಮೆಯನ್ನು ಹೇಳ್ತಾರೆ ಆ ಕ್ಷೇತ್ರದ ಗರಿಮೆಯನ್ನು ತಿಳಿಸ್ತಾರೆ ಅಲ್ಲಿರುವಂತಹ ಭಗವಂತನ ಅತ್ಯದ್ಭುತವಾದ ಲೀಲೆಗಳನ್ನು ವರ್ಣನೆ ಮಾಡುತ್ತಾರೆ ಅದರ ಇತಿಹಾಸವನ್ನು ಹೇಳುತ್ತಾರೆ ಅಲ್ಲಿರುವ ಒಂದೊಂದು ಕಣ ಕಣಗಳು ನೀರಿನ ಒಂದೊಂದು ಹನಿಗಳು ಎಷ್ಟು ಪವಿತ್ರವಾಗಿವೆ ಇದನ್ನು ತಿಳಿಸಿಕೊಟ್ಟಾಗ ಭಾವನೆ ತುಂಬಿ ಬಂದು ಮೈಯೆಲ್ಲ ರೋಮಾಂಚನವಾಗಿ ವಿಶೇಷವಾಗಿ ಶ್ರದ್ಧೆಯಿಂದ ಆ ತೀರ್ಥಗಳಲ್ಲಿ ಸ್ನಾನ ಮಾಡಿ ಕ್ಷೇತ್ರಗಳಲ್ಲಿರುವ ಮೂರ್ತಿಗಳ ಸಂದರ್ಶನವನ್ನು ಮಾಡಿದಾಗ ಒಂದು ಪುಣ್ಯವನ್ನು ಗಳಿಸುವ ಸ್ಥಳದಲ್ಲಿ ಅನಂತ ಪುಣ್ಯವನ್ನು ನಾವು ಗಳಿಸುವುದಕ್ಕೆ ಸಾಧ್ಯ ಇದೆ ಅನುಸಂಧಾನಪೂರ್ವಕವಾಗಿ ನಾವು ತೀರ್ಥೆಯನ್ನು ಮಾಡಿದರೆ ತೀರ್ಥಯಾತ್ರೆಯನ್ನು ಮಾಡಿದರೆ ಆ ತೀರ್ಥಯಾತ್ರೆಯನ್ನು ಮಾಡಿಸುವುದಕ್ಕೆ ಒಬ್ಬ ಗುರುಗಳ ಮಾರ್ಗದರ್ಶನವಿರಬೇಕು ಅನ್ನುವ ಒಂದು ಲೋಕ ಶಿಕ್ಷಣಕ್ಕಾಗಿ ಲೋಮಶರಿಗೆ ಹೇಳ್ತಾನೆ ದೇವೇಂದ್ರ ಸ್ವತಃ ಹೇಳ್ತಾನೆ ತೀರ್ಥಯಾತ್ರೆಯಲ್ಲಿ ನೀವು ಜೊತೆಗೆ ಇರಬೇಕು ಪಾಂಡವರಿಗೆ ಮಾರ್ಗದರ್ಶನ ಮಾಡಬೇಕು ಅಲ್ಲಲ್ಲಿರುವ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ತಿಳಿಸಬೇಕು ಅವರಿಗೆ ಬರುವ ವಿಘ್ನಗಳನ್ನು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಬೇಕು ನಾನಾ ವಿಧವಾದ ರಾಕ್ಷಸರು ಪಿಶಾಚಿಗಳ ಬಾಧೆಯೆಲ್ಲ ಮಾರ್ಗದಲ್ಲಿ ಇದ್ದಾಗ ಅವುಗಳಿಂದ ಪಾಂಡವರನ್ನು ನೀವು ರಕ್ಷಿಸಬೇಕು ಅಂತ ನಿಜವಾಗಿ ಪಾಂಡವರಿಗೆ ರಕ್ಷಣೆ ಬೇಕಾಗಿಲ್ಲ ದೇವೋತ್ತಮರವರು ಆದರೆ ವ್ಯಕ್ತಿ ತಾನು ತೀರ್ಥಯಾತ್ರೆಯನ್ನು ಮಾಡುವಾಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಗುರುಬಲ ಇರಬೇಕು ನಾನಾ ವಿಧವಾದ ವಿಘ್ನಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಗುರುಬಲವನ್ನು ಪಡೆದುಕೊಂಡು ಸಾಗಬೇಕು ಅವರ ಮಾರ್ಗದರ್ಶನವನ್ನು ಇಟ್ಟುಕೊಳ್ಳಬೇಕು ಅನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಇಂದ್ರದೇವರು ಹೇಳಿದ್ದಾರೆ ಅರ್ಜುನನು ಲೋಮಶರಿಗೆ ವಿಜ್ಞಾಪನೆ ಮಾಡಿಕೊಂಡಿದ್ದಾನೆ ಆ ರೀತಿಯಾಗಿ ಲೋಮಶರು ಬಂದು ಯುಧಿಷ್ಠಿರಾದಿಗಳಿಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಈ ಕಡೆಗೆ ಧೃತರಾಷ್ಟ್ರ ಇದೆಲ್ಲವನ್ನು ಸಂಜಯನ ಮುಖದಿಂದ ಕೇಳಿ ಪರಿತಪಿಸಿದ್ದಾನೆ ದುಃಖಪಡ್ತಾ ಇದ್ದಾನೆ ನಮ್ಮ ಮಕ್ಕಳಿಗೆ ದುರ್ಯೋಧನಾದಿಗಳಿಗೆ ವಿಜಯವಾಗುವುದು ಸರ್ವಥಾ ಸಾಧ್ಯ ಇಲ್ಲ ಇದು ನನಗೆ ನಿಶ್ಚಯವಾಗ್ತಾ ಇದೆ ದಿನದಿನಕ್ಕೆ ಪಾಂಡವರ ಒಂದೊಂದು ಉತ್ಕರ್ಷದ ಮಾತುಗಳನ್ನು ಕೇಳಿದಂತೆ ಕೇಳಿದಂತೆ ನನ್ನ ಮಕ್ಕಳ ದೋಷ ಅವರು ಮಾಡಿದ ಅಧರ್ಮ ಅನ್ಯಾಯದ ಅರಿವು ನನಗೆ ಪೂರ್ಣವಾಗಿ ಆಗ್ತಾ ಇದೆ ಅವರಿಗೆ ಎಂದೆಂದಿಗೂ ವಿಜಯ ಸಾಧ್ಯವಿಲ್ಲ ಸರ್ವೇ ಹ್ಯಸ್ತ್ರವಿಧ ಶೂರಾ ಸರ್ವೇ ಪ್ರಾಪ್ತಾ ಮಹದ್ಯಶಃ ಅಪಿ ಸರ್ವೇಶ್ವರತ್ವ ಹಿ ನವಾಂಛೇರನ್ ಪರಾಜಿತ ಅವರಿಗೆ ನಾವು ಇವತ್ತು ಕರೆದು ಸಿಂಹಾಸನದ ಮೇಲೆ ಕೂಡಿಸಿದರೂ ಕೂಡುವುದಕ್ಕೆ ತಯಾರಿಲ್ಲ ಪಾಂಡವರು ಪರಾಜಿತರಾಗಿ ಹೋದಂತಹ ಪಾಂಡವರು ಗೆದ್ದು ನಮ್ಮ ಎಲ್ಲ ಮಣ್ ಮಕ್ಕಳನ್ನು ಮಣ್ಣು ಮುಕ್ಕಿಸಿ ಇವರೆಲ್ಲರನ್ನೂ ಸಂಹಾರ ಮಾಡಿ ಅವರು ರಾಜ್ಯವನ್ನು ಪಡೆದುಕೊಳ್ತಾರೆ ವಜ್ರಾಯುಧದ ಪ್ರಹಾರ ಮಾಡಿದರೆ ಒಬ್ಬ ವ್ಯಕ್ತಿಯ ಮೇಲೆ ಒಂದು ವಸ್ತುವಿನ ಮೇಲೆ ಅದನ್ನು ತುಂಡು ಮಾಡಬಹುದು ಅವಶೇಷ ಕಾಣಿಸಬಹುದು ಒಂದು ಪರ್ವತದ ಮೇಲೆ ವಜ್ರಾಯುಧವನ್ನು ಇಂದ್ರದೇವರು ಎಸೆದರೆ ಪರ್ವತ ಹೋಳಾಗಿ ಬಿದ್ದರೆ ಇದು ವಜ್ರಾಯುಧದ ಪ್ರಹಾರದಿಂದ ಒಂದು ಪರ್ವತ ಹೋಳಾಗಿ ಬಿದ್ದಿದೆ ಅಂತ ಗುರುತಿಸಬಹುದು ಆದರೆ ಅರ್ಜುನನ ಬಾಣಗಳಿಂದ ಯಾರಾದರೂ ಸತ್ತರೆ ಪರ್ವತದ ಮೇಲೆ ಯಾವುದೇ ವಸ್ತುವಿನ ಮೇಲೆ ಅರ್ಜುನ ಬಾಣಪ್ರಯೋಗ ಮಾಡಿದರೆ ಯಾವ ವಸ್ತು ಇಲ್ಲಿತ್ತು ಅಂತ ಅವಶೇಷವೂ ಸಿಗುವುದಕ್ಕೆ ಸಾಧ್ಯ ಇಲ್ಲ ಹಾಗೆ ನಾಶ ಮಾಡುತ್ತಾನೆ ಅರ್ಜುನ ಇದು ಅರ್ಜುನನ ಅದ್ಭುತವಾದಂತಹ ಪರಾಕ್ರಮ ಇಂತಹ ಪರಾಕ್ರಮಿಯ ಎದುರಿನಲ್ಲಿ ನನ್ನ ಮಕ್ಕಳು ಏನು ಯುದ್ಧ ಮಾಡ್ತಾರೆ ಅಂತ ಧೃತರಾಷ್ಟ್ರ ಅಂತಾನೆ ಶೇಷಂ ಕುರಿಯ ಗಿರೇರ್ ವಜ್ರ ನಿಪತನ್ ಮೂರ್ಧಿನಿ ಸಂಜಯ ನತು ಕುರಿಯು ಶರಾಹ ಶೇಷಂ ಕ್ಷಿಪ್ತಾಸ್ತತ್ರ ಕಿರೀಟಿನ ಇಂತಹ ಮಹಾಪರಾಕ್ರಮಿ ನಿಶೇಷವಾಗಿ ಗುರುತು ಸಿಗದೇ ಇರೋ ಹಾಗೆ ಪೂರ್ಣವಾಗಿ ಬೂದಿಯಾಗಿ ಮಾಡಿ ಅವುಗಳನ್ನು ನಾಶ ಮಾಡುವಂತಹ ಮಹಾಪರಾಕ್ರಮಿ ಅರ್ಜುನ ಇದ್ದಾನೆ ಅಂತಹ ಅರ್ಜುನನ ಎದುರಿನಲ್ಲಿ ನಾನೇನು ಮಾಡುವಂತಿಲ್ಲ ಅಂತ ಮೊದಲನೇ ದಿವಸ ನಾವು ತಿಳಿದಂತೆ ಅರ್ಜುನ ಇವನು ಶಾಸ್ತ್ರಶ್ರವಣದ ಪ್ರತೀಕ ಯಾವ ವ್ಯಕ್ತಿ ನಿರಂತರವಾಗಿ ಶಾಸ್ತ್ರಗಳ ಶ್ರವಣ ಮನನಾದಿಗಳನ್ನು ಮಾಡುತ್ತಾನೆ ಶಾಸ್ತ್ರೋಕ್ತವಾದ ತತ್ವಗಳನ್ನು ದೃಢಪಡಿಸಿಕೊಂಡು ಧ್ಯಾನ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ತಾನೆ ಅಂತಹ ಶ್ರವಣ ಮನನ ಇದಿಧ್ಯಾಸನಗಳನ್ನು ಮಾಡುವಂತಹ ವ್ಯಕ್ತಿ ಈ ತರಹದ ದುರ್ಯೋಧನಾದಿಗಳನ್ನೆಲ್ಲ ನಿಶೇಷವಾಗಿ ನಾಶ ಮಾಡುತ್ತಾನೆ ಇದರ ಅರ್ಥ ಮನಸ್ಸಿನಲ್ಲಿರುವಂತಹ ಎಲ್ಲ ದೋಷಗಳನ್ನು ನಿಶೇಷವಾಗಿ ನಾಶ ಮಾಡಿಕೊಳ್ಳಬಹುದು ನಾವು ಸಾವಿರ ದಾನಗಳನ್ನು ಮಾಡುವುದು ಒಂದು ಕಡೆಗೆ ಸಾವಿರ ಸಾವಿರ ಲಕ್ಷ ಲಕ್ಷ ಬಾರಿ ತೀರ್ಥಯಾತ್ರೆಗಳನ್ನು ಮಾಡಿ ಸ್ನಾನಾದಿಗಳನ್ನು ಮಾಡುವುದು ಮತ್ತೊಂದು ಕಡೆಗೆ ಅವುಗಳೆಲ್ಲವನ್ನೂ ಮಾಡುವುದು ಅವಶ್ಯಕ ಶಾಸ್ತ್ರವಿಹಿತ ಆದರೆ ಅವುಗಳೆಲ್ಲವನ್ನೂ ಮಾಡಿದ್ದರ ಲಾಭ ಏನು ಕೊನೆಗೆ ಉತ್ತಮ ಗುರುಗಳ ಸಮಾಗಮವಾಗಿ ಅವರ ಮುಖಗಳಿಂದ ಶಾಸ್ತ್ರಗಳ ಉಪದೇಶವನ್ನು ಪಡೆಯೋದು ಶಾಸ್ತ್ರಶ್ರವಣ ಮಾಡೋದು ಇದೇ ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿದಂತಹ ಸ್ನಾನ ಪ್ರಾಣಾಯಾಮ ದಾನ ಯಾತ್ರೆ ತಪಸ್ಸು ಇವುಗಳೆಲ್ಲದರ ಫಲ ಏನು ಅಂದರೆ ಗುರುಗಳ ಸಮಾಗಮವಾಗಿ ಅವರ ಮುಖದಿಂದ ಶಾಸ್ತ್ರಗಳ ಉಪದೇಶವನ್ನು ಪಡೆಯೋದು ಅದರಿಂದಲೇ ನಮ್ಮ ಉದ್ಧಾರ ಅಂತಹ ಶ್ರೇಷ್ಠವಾದ ಶಾಸ್ತ್ರಗಳ ಶ್ರವಣವನ್ನು ಮಾಡಿ ಇತಿಹಾಸ ಪುರಾಣಾದಿಗಳ ವೇದಾದಿಗಳ ಪಂಚರಾತ್ರಾದಿಗಳ ಶ್ರವಣಗಳನ್ನು ನಾವು ಮಾಡಿ ಶ್ರೀಮದ್ ಆಚಾರ್ಯರ ಸರ್ವ ಮೂಲ ಗ್ರಂಥಗಳ ಬೆಳಕಿನಲ್ಲಿ ಇಂತಹ ಸಚ್ಚಾಸ್ತ್ರಗಳ ಶ್ರವಣವನ್ನು ನಾವು ಅತ್ಯಂತ ಆಸ್ಥೆಯಿಂದ ಮಾಡಿದ್ದೇ ಆದರೆ ನತುಕುರಿಯು ಶರಾಹ ಶೇಷಂ ಕ್ಷಿಪ್ತಾಸ್ತತ್ರ ಕಿರೀಟಿನ ನಮ್ಮ ಮನಸ್ಸಿನಲ್ಲಿ ಕಾಮದ ಕ್ರೋಧದ ಲೋಭ ಮೋಹ ಮದ ಮಾತ್ಸರಿಯಾದಿ ದೋಷಗಳ ಲೇಷವೂ ಉಳಿಯದೇ ಇದ್ದಂತೆ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುತ್ತದೆ ಈ ಶಾಸ್ತ್ರಗಳ ಶ್ರವಣ ಎಂಬುದಾಗಿ ಈ ಮಹಾಭಾರತದ ಆಂತರ್ಯ ಶ್ರೀಮದಾಚಾರ್ಯರು ಈ ಅಚ್ಚರದಿಂದಲೇ ಮಹಾಭಾರತವನ್ನು ಕೇಳಿ ಇಂಥ ಮೊದಲಿಗೆ ಹೇಳಿದ್ದಾರೆ ಶ್ರುತಾದಿಹಿ ಶೀಲವೈನೆಯು ಶ್ರವಣವನನ ನಿಧಿಧ್ಯಗಳೇ ಅರ್ಜುನ ಅರ್ಜುನನ ಪರಾಕ್ರಮದ ವರ್ಣನೆ ಅಂದರೆ ಅದು ಶಾಸ್ತ್ರಶ್ರವಣದ ಮಹಿಮೆಯ ವರ್ಣನೆ ಅರ್ಜುನನ ಭಯಂಕರವಾದ ಬಾಣಗಳಿಂದ ಆಗುವ ಶತ್ರುಗಳ ಸಂಹಾರ ಅಂದರೆ ಶಾಸ್ತ್ರದ ಶ್ರವಣದಿಂದ ಆಗುವಂತಹ ಮಾನಸ ದೋಷಗಳ ನಿರ್ಮೂಲನೆ ಎಂಬುದಾಗಿಯೇ ನೀವು ಮಹಾಭಾರತದ ಕಥೆಯನ್ನು ಆಲಿಸಿ ಇಂಥ ಮಹಾಭಾರತದ ಅತ್ತರೆಯ ನಿರ್ಣಯದ ಪ್ರಾರಂಭದಲ್ಲಿ ಶ್ರೀಮದಾಚಾರ್ಯರು ನಮಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಎಚ್ಚರವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಶಾಸ್ತ್ರದ ಶ್ರವಣದ ಮಹಿಮೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು ಇವತ್ತಿನ ಸಕಲ ಸಜ್ಜನರು ಅತೀ ವಿಶೇಷವಾಗಿ ಗಮನ ಕೊಟ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ದೊಡ್ಡ ಸಂಗತಿ ಎಂದರೆ ಅದು ನಿತ್ಯದಲ್ಲಿಯೂ ಶಾಸ್ತ್ರದ ಶ್ರವಣ ಹತ್ತಿರದಲ್ಲಿ ಗುರುಗಳಿದ್ದಾಗ ಗುರುಗಳನ್ನು ಸಂಪರ್ಕಿಸಿ ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ದೊಡ್ಡವರ ಆದರ್ಶಗಳನ್ನು ಕೇಳಬೇಕು ಋಷಿಗಳ ರಾಜರ ಭಗವಂತನ ಅವತಾರಗಳ ವಾಯುದೇವರ ಅವತಾರಗಳ ಇನ್ನನೇಕ ದೇವತೆಗಳ ಚರಿತ್ರೆಗಳನ್ನು ಕೇಳಿ 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 ನಮ್ಮ ಮನಸ್ಸಿನಲ್ಲಿರುವ ಕಲ್ಮರ್ಶೆಗಳನ್ನೆಲ್ಲ ಪರಿಹರಿಸಿಕೊಂಡು ಆ ದೊಡ್ಡವರು ನಡೆದ ದಾರಿಯಲ್ಲಿ ನಾವು ನಡೆಯಬೇಕು ಅಂತನ್ನುವ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳಬೇಕಾದದ್ದು ಬಹಳ ದೊಡ್ಡ ಅಗತ್ಯ ಇದೆ ಇದರ ಕೊರತೆಯಿಂದ ಇವತ್ತು ಆಗುವಂತಹ ಅನಾಹುತ ಮೇಲಿಂದ ಮೇಲೆ ಪ್ರಹ್ಲಾದರಾಜರ ಚರಿತ್ರೆ ಧ್ರುವರಾಜರ ಚರಿತ್ರೆ ಪಾಂಡವರ ಕಥೆ ಇನ್ನನೇಕ ಋಷಿಮುನಿಗಳ ವಸಿಷ್ಠ ಅಶ್ವಾಮಿತ್ರ ವಾಮದೇವಾದಿಗಳ ಕಥೆಗಳನ್ನು ಕೇಳ್ತಾ ಕೇಳ್ತಾ ಇದ್ದರೆ ಮನುಷ್ಯನಿಗೆ ಅದೇ ಮಾರ್ಗದಲ್ಲಿ ನಾನೂ ಇರಬೇಕು ನಾನೂ ಸಾಧನೆಯನ್ನು ಮಾಡಬೇಕು ನಾನು ಜಪ ಮಾಡಬೇಕು ನಾನು ತಪಸ್ಸು ಮಾಡಬೇಕು ನಾನು ದೊಡ್ಡವರ ಸೇವೆಯನ್ನು ಮಾಡಬೇಕು ಶ್ರವಣಕುಮಾರನ ಕಥೆಯನ್ನು ನೂರಾರು ಬಾರಿ ಕೇಳಿದ ವ್ಯಕ್ತಿಗೆ ಏನೂ ಶಕ್ತಿ ಇಲ್ಲದ ಕಣ್ಣಿಲ್ಲದ ಕಾಲಿಲ್ಲದ ತಂದೆ ತಾಯಿಗಳ ಸೇವೆಯನ್ನು ತನ್ನ ಜೀವನದ ಸುಖಗಳನ್ನೆಲ್ಲ ಪರಿತ್ಯಾಗ ಮಾಡಿ ಅವರಿಗಾಗಿ ಮೀಸಲಿಟ್ಟು ಅವನು ಮಾಡ್ತಾ ಇದ್ದ ಅಷ್ಟಾಗದೇ ಇದ್ದರು ಕೊನೆ ಪಕ್ಷ ಗಟ್ಟಿಮುಟ್ಟಿಯಾಗಿರುವ ತಂದೆ ತಾಯಿಗಳು ಹೇಳಿದ ಒಂದೆರಡು ಮಾತುಗಳನ್ನಾದರೂ ನನ್ನ ಶ್ರವಣದಿಂದ ಕೇಳುವ ಶ್ರವಣಕುಮಾರನಾದರೂ ಆಗೋಣ ಆ ಶ್ರವಣಕುಮಾರ ಆಗದೇ ಇದ್ದರು ಹೆಗಲ ಮೇಲೆ ಹೊತ್ತು ಅಂಧರನ್ನು ಕರೆದುಕೊಂಡು ಹೋಗುವಂತಹ ಔದಾರ್ಯ ಆ ತರಹದ ತ್ಯಾಗ ಇಲ್ಲದೆ ಇದ್ದರೂ ಕಿವಿಗೊಟ್ಟು ಅವರು ಹೇಳುವ ಮಾತುಗಳನ್ನು ಕೇಳುವ ಶ್ರವಣ ಕುಮಾರರಾದರೂ ಆಗಬೇಕು ಅನ್ನುವ ಪ್ರಜ್ಞೆ ಇವತ್ತಿನ ಕುಮಾರರಲ್ಲಿ ಮೂಡಬಹುದಲ್ಲ ಆದರೆ ಆ ಕಥೆ ಹೇಳಿದರೆ ತಾನೆ ಹೇಳುವವರೂ ಇಲ್ಲ ಕೇಳುವವರೂ ಇಲ್ಲ ತಂದೆ ತಾಯಿಗಳ ಜೊತೆಗೆ ಜಗಳಾಡುವುದು ಹೇಗೆ ಅವರನ್ನು ಅಂದು ಆಡಿ ಬೈದು ತಿರಸ್ಕಾರ ಮಾಡಿ ಹೊರಗೆ ಓಡಿ ಹೋಗಿ ಮನಸ್ಸಿಗೆ ಬಂದ ರೀತಿಯಲ್ಲಿ ದುಷ್ಟ ಗೆಳೆಯರ ಜೊತೆಗೆ ವರ್ತನೆ ಮಾಡುವಂತಹ ನಾನಾ ವಿಧವಾದ ವಿಚಿತ್ರವಾದ ದೃಶ್ಯಗಳನ್ನು ಚಿತ್ರಗಳಲ್ಲಿ ನೋಡ್ತಾ ಅವುಗಳನ್ನೇ ಕೇಳ್ತಾ ಅಂತಹ ಕಥೆಗಳನ್ನೇ ಇವತ್ತು ದೃಶ್ಯ ಮಾಧ್ಯಮದಿಂದ ನೋಡ್ತಾ ಇರುವ ಮಕ್ಕಳಲ್ಲಿ ಅದೇ ಪರಿಣಾಮವಾಗಿ ಹಾಳಾಗಿ ಹೋಗುವಂತಹ ಪರಿಸ್ಥಿತಿ ಬರ್ತಾ ಇದೆ ಅದಾಗಬಾರದು ಅಂತಾದರೆ ಈ ತರಹದ ಇತಿಹಾಸ ಪುರಾಣಗಳ ಶ್ರವಣವನ್ನು ಮಾಡಿಸುವ ಒಂದು ವಿಶೇಷವಾದ ಯೋಜನೆಯನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಮೊದಲಿಗೆ ಮಾಡಬೇಕು ಮನೆಯಲ್ಲಿರುವಂತಹ ಮಕ್ಕಳು ಅವರು ಈ ತರಹದ ಸನ್ಮಾರ್ಗದಲ್ಲಿ ಬರುವುದಕ್ಕೆ ಯಾವ ರೀತಿ ಮಕ್ಕಳಿಗೆ ಶಾಸ್ತ್ರಗಳ ಶ್ರವಣವನ್ನು ಮಾಡಿಸಬೇಕು ಪುರಾಣಗಳ ಕಥೆಗಳನ್ನು ಶ್ರವಣ ಮಾಡಿಸಬೇಕು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಮೊದಲು ನೀವು ತಿಳಿದುಕೊಳ್ಳಿ ನೀವು ತಿಳಿದದ್ದನ್ನು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಹೇಳಿ ಅವರಿಗೆ ವಯಸ್ಸು ಬಂದಾಗ ತಿಳುವಳಿಕೆ ಬಂದಾಗ ದೊಡ್ಡವರ ಹತ್ತಿರ ವಿದ್ವಾಂಸರ ಹತ್ತಿರ ಹೋಗಿ ಶಾಸ್ತ್ರಗಳ ಶ್ರವಣ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಅವರಲ್ಲಿ ಬೆಳೆಸಬೇಕು ಲೌಕಿಕವಾದ ಶಿಕ್ಷಣವನ್ನು ಮಾತ್ರ ಕೊಡಿಸಿದರೆ ನಾವು ಕೃತಾರ್ಥರಾದವು ಅಂತನ್ನುವ ಭಾವನೆ ಬಹಳ ದೊಡ್ಡದಾದಂತಹ ತಪ್ಪು ಬಹಳ ಘೋರಮಾರ ದುರಂತ ಕಾದಿದೆ ಮುಂದೆ ನೈತಿಕವಾದ ಈ ಕುಸಿತ ನೈತಿಕ ಮಟ್ಟದ ಅಧಃಪತನಕ್ಕೆ ಪ್ರಧಾನವಾದ ಕಾರಣ ಇವತ್ತು ದೊಡ್ಡವರ ಆದರ್ಶಗಳನ್ನು ನಾವು ಕೇಳದೇ ಇರೋದು ಅವುಗಳ ಬಗ್ಗೆ ಚಿಂತನೆ ಮಾಡದೇ ಇರೋದು ಅದಕ್ಕಾಗಿ ಮಹಾಭಾರತದ ದೇವರ ಈ ಮಾತಿನಲ್ಲಿ ನಾವು ತಿಳಿಯಬೇಕಾದದ್ದು ಅರ್ಜುನನ ಪರಾಕ್ರಮವನ್ನು ವರ್ಣನೆ ಮಾಡುತ್ತಾ ಇರುವ ದೇವರು ಶಾಸ್ತ್ರದ ಶ್ರವಣದ ಹಿರಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ನಾವು ಶಾಸ್ತ್ರಗಳನ್ನು ಶ್ರವಣ ಮಾಡುತ್ತೇವೆ ಇವತ್ತು ಅನೇಕ ಅನುಕೂಲತೆಗಳು ಬಂದಿವೆ ನಿಜವಾಗಿ ಹೇಳಬೇಕು ಅಂದರೆ ಗುರುಗಳ ಮುಖದಿಂದಲೇ ಕೇಳಬೇಕು ಪ್ರತ್ಯಕ್ಷವಾಗಿ ಗುರುಗಳನ್ನು ಸಂಪರ್ಕಿಸಿ ಅವರ ಎದುರಿನಲ್ಲಿ ಕುಳಿತು ವಿನಯದಿಂದ ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಇದೇ ನಿಜವಾದ ಶ್ರವಣದ ಪದ್ಧತಿ ಹಾಗೇ ಶ್ರವಣವನ್ನು ಮಾಡಬೇಕಾದದ್ದು ಅತೀ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಶ್ರವಣವನ್ನೇ ಮಾಡದೇ ಇರೋ ಪ್ರಸಂಗ ಬರೋದಾದರೆ ಕೊನೆ ಪಕ್ಷ ಈ ತರಹದ ಮಾಧ್ಯಮಗಳ ಉಪಯೋಗವನ್ನು ಮಾಡಿ ನೆಟ್ಟುಗಳ ಮುಖಾಂತರವೋ ಸಿ ಡಿಗಳ ಮುಖಾಂತರವೋ ವಿದ್ವಾಂಸರು ಯತಿಗಳು ಮಾಡಿದಂತಹ ಪ್ರವಚನಗಳು ಅಂತಹ ಪ್ರವಚನಗಳನ್ನು ನೀವು ಕೇಳಿ ಮಕ್ಕಳಿಂದಲೂ ಕೇಳಿಸಿ ಆ ಮೂಲಕವಾಗಿ ಅವರಲ್ಲಿ ಧರ್ಮದ ಜಾಗೃತಿಯಾಗುವಂತೆ ಮಾಡಿದರೆ ಅದು ನಿಜವಾದಂತಹ ಪರಿಣಾಮ ಮನಸ್ಸಿನ ಮೇಲೆ ಆಗತ್ತೆ ಯಾವಾಗೋ ಒಂದು ಸಲ ಕಷ್ಟ ಬಂದಾಗ ಮಕ್ಕಳು ಅಡ್ಡದಾರಿಗೆ ಹೋದಾಗ ಬಹಳ ದುಃಖವಾಗಿ ಪಶ್ಚಾತ್ತಾಪದಿಂದ ಹತ್ತು ಕರೆದು ಚೀರಾಡಿದರೆ ಅದರಿಂದ ಮಕ್ಕಳ ಸುಧಾರಣೆ ಆಗೋದಿಲ್ಲ ಮಕ್ಕಳಲ್ಲಿ ಆ ತರಹದ ದುರ್ಬುದ್ಧಿ ಬರಬಾರದು ಅನ್ನುವುದಕ್ಕೆ ಮೊದಲಿನಿಂದಲೂ ಪ್ರಯತ್ನವನ್ನು ಮಾಡಬೇಕು ಯಾವ ತರಹದ ರೋಗ ನಮ್ಮಲ್ಲಿ ಬರಬಾರದೋ ಅದಕ್ಕಾಗಿ ನಾವು ಮೊದಲಿನಿಂದಲೂ ಬುದ್ಧಿವಂತಿಕೆಯಿಂದ ಪ್ರಯತ್ನ ಮಾಡಿದರೆ ನಾವು ರೋಗದಿಂದ ಮುಕ್ತರಾಗಬಹುದೇ ಹೊರತು ರೋಗ ಉಲ್ಬಣವಾದ ಮೇಲೆ ಅದಕ್ಕಾಗಿ ನಾವು ಏನು ಕಟಾಟೋಪ ಮಾಡಿದರೂ ರೋಗವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಮುಂದೆ ಬರುವ ರೋಗವನ್ನು ತಡೆಯುವುದಕ್ಕೆ ಅತಿ ದೊಡ್ಡದಾದ ಉಪಾಯ ಅದು ಶಾಸ್ತ್ರಗಳ ಶ್ರವಣ ಅದನ್ನು ಮಾಡಬೇಕು ಎಂಬುದಾಗಿ ಮಹಾಭಾರತ ತಿಳಿಸ್ತಾ ಇದೆ ಅಂತಹ ಅರ್ಜುನನ ದಿವ್ಯವಾದ ಪರಾಕ್ರಮವನ್ನು ನೆನೆಸಿಕೊಂಡಂತಹ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ ಮುಂದೆ ನಮ್ಮ ಗತಿ ಏನು ಅಂತ ಸಂಜಯ ದಾಕ್ಷಿಣ್ಯವಿಲ್ಲದೆ ಹೇಳಿದ ನಿನ್ನ ಮಕ್ಕಳೇನು ಸಾಮಾನ್ಯರಲ್ಲ ಅವರ ಮಹಾಪರಾಕ್ರಮಗಳು ಇಷ್ಟು ಚಿಂತೆ ಮಾಡ್ತಿದ್ದೀ ಅಂತ ಇಂತಹ ಹುಚ್ಚು ಭರವಸೆಯನ್ನು ಕೊಡಲಿಕ್ಕೆ ಹೋಗಲಿಲ್ಲ ಸಂಜಯ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಾನೆ ದೇವರ ಶಿಷ್ಯನಾದ ಸಂಜಯ ಸ್ಪಷ್ಟವಾದ ಮಾತುಗಳಲ್ಲಿ ನೀನು ಆಡ್ತಾ ಇರುವ ಮಾತು ಅತ್ಯಂತ ಸತ್ಯ ನಿನ್ನ ಮಕ್ಕಳಿಗೆ ಯಾವುದೇ ಭವಿಷ್ಯ ಇಲ್ಲ ಅವರು ಮಾಡುವಂತಹ ಅಧರ್ಮಕ್ಕೆ ಅವರು ಮಾಡಿದ ಮೋಸಕ್ಕೆ ಅವರು ಮಾಡಿದ ವಂಚನೆಗೆ ಅವರಲ್ಲಿರುವಂತಹ ಅಹಂಕಾರಕ್ಕೆ ಪ್ರತಿಫಲವನ್ನು ಅವರು ಅನುಭವಿಸ್ತಾರೆ ಈ ಪಾಂಡವರ ಭೀಮಾರ್ಜುನರ ಬಲಕ್ಕೆ ಸಿಲುಕಿ ಇವರೆಲ್ಲರೂ ನಷ್ಟರಾಗಿ ಹೋಗ್ತಾರೆ ನಿನ್ನ ಮಕ್ಕಳಿಗೆ ಇನ್ನೂ ಉಳಿಗಾಲ ಇಲ್ಲ ಇದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿ ಯಾವತ್ತೋ ವಿದುರ ಹೇಳಿದ್ದ ನಿನಗೆ ದುರ್ಯೋಧನನನ್ನು ಹುಟ್ಟಿದಾಗಲೇ ಅವನನ್ನು ತಿಪ್ಪಿಗೆ ಹಾಕು ತೊಟ್ಟೆಲದಲ್ಲಿ ಹಾಕಬೇಡ ಅಂತ ಆವಾಗ ನೀನು ಅವನ ಮಾತನ್ನು ಕೇಳಿಲ್ಲ ಅದರ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ದೀಯ ಅಂತ ಸ್ಪಷ್ಟವಾಗಿ ಸಂಜಯ ಹೇಳಿದಾಗ ಧೃತರಾಷ್ಟ್ರನಿಗೆ ಬಹಳ ಗಾಬರಿಯಾಗಿದೆ ಆಲೋಚನೆಯಲ್ಲಿ ಮಗ್ನನಾಗಿದ್ದಾನೆ ಆದರೆ ಈ ಕಡೆಗೆ ಪಾಂಡವರು ಮಾತ್ರ ಅತ್ಯಂತ ಸುಖವಾಗಿ ಭಗವಂತನ ಚಿಂತನೆಯಲ್ಲಿ ಆಸಕ್ತರಾಗಿ ಅತಿಥಿ ಅಭ್ಯಾಗತರಿಗೆಲ್ಲ ಯಥೇಷ್ಟವಾಗಿ ಅನ್ನದಾನಾದಿಗಳನ್ನು ಮಾಡ್ತಾ ಅರ್ಜುನನನ್ನು ಸ್ಮರಣೆ ಮಾಡ್ತಾ ಯುಧಿಷ್ಠಿರಾದಿಗಳು ವನವಾಸದಲ್ಲಿ ಸುಖವಾಗಿದ್ದಾರೆ ಎಂಬ ತತ್ವವನ್ನು ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣ